Guys, ಇನ್ನೊಂದು ಪ್ರಾಬ್ಲಮ್ ಇದೆ ನನ್ನ ಹತ್ರ ನೋಡ್ಕೊಳ್ಳಿ. ದ ಫಾಲೋಯಿಂಗ್ ಆರ್ ದಿ ಸರ್ವಿಸಸ್ ಪ್ರೊವೈಡೆಡ್ ಬೈ ಎ ಕಾರ್ಗೋ ಇಂಡಸ್ಟ್ರಿ. ಕಾರ್ಗೋ ಇಂಡಸ್ಟ್ರಿ ಅಂದ್ರೆ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಣೆ ಮಾಡುವಂತಹ ಒಂದು ಸಂಸ್ಥೆ, ವಿಚ್ ಈಸ್ ರಿಜಿಸ್ಟರ್ಡ್ ಇನ್ ಸ್ಟೇಟ್ ಮುಂಬೈ ಇನ್ ಮಂತ್ ಆಫ್ ಆಗಸ್ಟ್ 2017. ಕಂಪ್ಯೂಟ್ ಅಮೌಂಟ್ ಆಫ್ ಜಿಎಸ್ಟಿ ಪೇಯಬಲ್. ಮುಂಬೈನಲ್ಲಿ ಈ ಟ್ರಾನ್ಸ್ಪೋರ್ಟ್ ಕಂಪನಿ ಇದೆ, ಓಕೆನಾ, ವಸ್ತುಗಳನ್ನ ಸಾಗಣೆ ಮಾಡ್ತಕ್ಕಂಥದ್ದು. ಟ್ರಾನ್ಸ್ಪೋರ್ಟ್ ಆಫ್ ಗೂಡ್ಸ್ ಬೈ ರೈಲ್ ಅಟ್ 5% ಜಿಎಸ್ಟಿ 1,50,000 ಆಗ್ಬೇಕು ತಾನೆ, ಆಗ್ಬೇಕು. ಸೊ ಅದಕ್ಕೋಸ್ಕರ ಟ್ರಾನ್ಸ್ಪೋರ್ಟ್ ಆಫ್ ಗೂಡ್ಸ್, ಟ್ರಾನ್ಸ್ಪೋರ್ಟ್ ಬೈ ರೈಲ್ 1,50,000 ಇಂಟು 5% ಇಂಟು 1/2 3,750. ಎರಡನೇದು ಟ್ರಾನ್ಸ್ಪೋರ್ಟ್ ಆಫ್ ಗೂಡ್ಸ್ ಇನ್ ವೆಸಲ್, ಓಕೆನಾ, ವೆಸಲ್ ಅಂದ್ರೆ ಏನು, ಶಿಪ್, ಓಕೆನಾ, ವೆಸಲ್ ಅಂದ್ರೆ ಶಿಪ್. ಸೊ ಟ್ರಾನ್ಸ್ಪೋರ್ಟ್ ಥ್ರೂ ವೆಸಲ್, ವೆಸಲ್ ಅಂದ್ರೆ ಪಾತ್ರ ಅಲ್ಲ, ಆಮೇಲೆ ಒಂಥರ ಅದು ಪಾತ್ರ ಇದ್ದಂಗೆ ತಾನೆ ಹಡಗುನು. 5% 1/2 2,500. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಗೂಡ್ಸ್ ಇನ್ ಕಂಟೈನರ್ ಬೈ ರೈಲ್, ಓಕೆನಾ, ಟ್ರಾನ್ಸ್ಪೋರ್ಟ್ ಬೈ ರೈಲ್ ಇದು ಕೂಡ ಬೈ ರೈಲ್ ಎಷ್ಟಪ್ಪ ಇದೆ, 50,000 ಇಂಟು 12% ಇಂಟು 1/2 3,000. ನೆಕ್ಸ್ಟ್ ನಾಲ್ಕನೇದು ಟ್ರಾನ್ಸ್ಪೋರ್ಟ್ ಆಫ್ ಅಗ್ರಿಕಲ್ಚರ್, ಸಾರಿ, ಟ್ರಾನ್ಸ್ಪೋರ್ಟ್ ಥ್ರೂ ಕೊರಿಯರ್ ಎಷ್ಟ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ, 18% ಅಂತ ಕೊಟ್ಟಿದ್ದಾನೆ. ಎಷ್ಟು, 900. ಟ್ರಾನ್ಸ್ಪೋರ್ಟ್ ಥ್ರೂ ಅಗ್ರಿಕಲ್ಚರ್, ಟ್ರಾನ್ಸ್ಪೋರ್ಟೇಷನ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬೈ ರೈಲ್, ಇದನ್ನ ಎಕ್ಸೆಂಪ್ಟೆಡ್ ಎಕ್ಸೆಂಪ್ಟೆಡ್ ಅಂತ ಕರೀರಿ. ಯಾವುದೇ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮೇಲೆ ಜಿಎಸ್ಟಿ ಕಟ್ಟೋಗೆ ಈ ಕಟ್ಟೋಂಗಿಲ್ಲ, ಎಕ್ಸೆಂಪ್ಷನ್ ಆಗುತ್ತೆ. ಎಷ್ಟು, 1,50,000 ಇದನ್ನ ಜಿಎಸ್ಟಿ ಪೇ.